ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಊರಿಂದ ಕೆಲವೊಂದಿಷ್ಟು ಸಾಮಾನುಗಳನ್ನು ತರಿಸಿದ್ದೆ, ಪೋಸ್ಟಲ್ಲಿ ಬಂತು. ಈಗ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಊರಿಂದ ಗಾಣದ ಎಣ್ಣೆ, ಅಮಟೆಕಾಯಿ, ಹಾಗೆ ಕಳಲೆ ಎಲ್ಲ ತರಿಸಿದೆ. ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಅಮಟೆಕಾಯಿ ಮಳೆಗಾಲದಲ್ಲೆಲ್ಲ ಅಮಟಿ ಸಾಸಿವೆ ಎಲ್ಲ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಕಳಲೆ ಕೂಡ ತರಿಸಿದೆ ಲಾಸ್ಟ್ ಟೈಮು, ಎಲ್ಲ ಖಾಲಿ ಆಗೋಯಿತು. ನಮಗೆಲ್ಲರಿಗೂ ಕಳಲೆ ಅಡುಗೆ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಎಲ್ಲ ಖಾಲಿ ಆಯಿತು. ಅದಕ್ಕೆ ಮತ್ತೊಂದು ಸರಿ ತರಿಸಿದೆ. ಇವಾಗ ಅದನ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಅಮಟಿ ಮಾಡೋದು ಚಲೋ ಆಗ್ತು. ಅಮಟೆಕಾಯಿ ನಾನು ಅಡುಗೆಗೆಲ್ಲ ಹೆಚ್ಚಾಗಿ ತೆಂಗಿನೆಣ್ಣೆನೇ ಬಳಸೋದು. ಅದಕ್ಕೋಸ್ಕರ ಊರಿಂದ ತೆಂಗಿನೆಣ್ಣೆಯನ್ನು ತರಿಸ್ಕೊಂಡೆ, ಅಥವಾ ಶೇಂಗಾ ಎಣ್ಣೆ ಬಳಸ್ತೀನಿ, ಅದು ಕೂಡ ಊರಿಂದನೇ ತರಿಸ್ಕೊಳ್ತೀನಿ ಗಾಣದಿಂದ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ಈ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಬೆಲ್ಲನ ಕಾಯಿಸ್ಕೊತೀನಿ. ಅಚ್ಚಿನ ಬೆಲ್ಲನ ಕುದಿಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಒಂದ್ಸರಿ ನೀರು ಹಾಕಿ ಎಲ್ಲ ಕರಗ್ತು. ಇವಾಗ ಒಂದ್ಸರಿ ಸೋಸ್ಕೋಬೇಕು ನೋಡಿ, ಎಷ್ಟೊಂದು ಗಲೀಜಿರುತ್ತೆ ಅಂತೇಳಿ. ಎಲ್ಲ ಸೋಸ್ಕೊಂಡು ಮತ್ತೆ ಕಾಯಿಸ್ಕೋಬೇಕು. ಈಗ ಸೋಸ್ಕೊಳ್ಳೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಗಲೀಜಿರುತ್ತೆ ಅಂತೇಳಿ. ಇಲ್ಲೂ ಕೂಡ ಎಷ್ಟೊಂದು ಗಲೀಜು ಕೂತ್ಕೊಂಡಿದೆ ನೋಡಿ. ಇವಾಗ ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ ಬೆಲ್ಲನ. ಈಗ ಪಾಕ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಅಚ್ಚಿನ ಬೆಲ್ಲನ ಕಟ್ ಮಾಡಿ ನೀರು ಹಾಕಿ ಎಲ್ಲ ಕರಗಿಸ್ಕೊಂಬಿಟ್ಟು ಸೋಸ್ಕೊಂಡಿದ್ದಾಯಿತು. ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಅಂಟು ಬರುತ್ತೆ, ಆವಾಗ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನಕ್ಕೆ ಬೇಕಾದ್ರೂ ಹಾಕ್ಕೋಬೋದು, ಹಾಗೆ ತುಪ್ಪ ಬೆಲ್ಲ ಜೊತೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ತುಂಬಾ ಕಸ ಇರುತ್ತೆ ಮಾತ್ರ ಈ ಬೆಲ್ಲದಲ್ಲಿ. ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಗಲೀಜಾಗಿರುತ್ತೆ. ಅದನ್ನೇ ತಿನ್ನಬೇಕಾಗತ್ತೆ ನಾವು ಕೂಡ ಆ ಗಲೀಜನ್ನ. ಜೋನಿ ಬೆಲ್ಲ ಖಾಲಿ ಆಗಿಲ್ಲ ಅಂದರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಖಾಲಿ ಆಗಿರೋದ್ರಿಂದ ಈ ಥರ ಮಾಡ್ಕೋಬೇಕಾಯ್ತು. ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಬೆಲ್ಲದ ಪರಿಮಳ ಕೂಡ ಗಮ್ ಅಂತ ಬರ್ತಾ ಇದೆ. ಈಗ ಪಾಕ ಬಂದಿರುತ್ತೆ, ಉರಿನ ತೆಕ್ಕೊಂಬಿಡ್ತೀನಿ. ಇವಾಗ ಉರಿ ತೆಗೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಅಚ್ಚಿನ ಬೆಲ್ಲ ತಂದುಕೊಂಡ್ರೆ ಇದೇ ರೀತಿ ಮಾಡಿ ಇಟ್ಕೊಳ್ಳಿ. ಮತ್ತು ಕಸ ಗಲೀಜೆಲ್ಲ ಇರುತ್ತಲ್ವ ಅದರಲ್ಲಿ. ಇವತ್ತು ರಾತ್ರಿ ಡಿನ್ನರಿಗೆ ರಾಗಿ ಮತ್ತು ಜೋಳದಿಟ್ಟು, ರಾಗಿ ಹಿಟ್ಟು, ಜೋಳದಿಟ್ಟು, ಗೋಧಿ ಹಿಟ್ಟು, ಹಾಗೆಯೇ ಇದು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು, ಜೀರಿಗೆ ಪುಡಿ ಎಲ್ಲ ಹಾಕಿಬಿಟ್ಟು ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಕ್ಲಬ್ಬಿಗೆ ಹೋಗಿದ್ದಾರೆ ಆಟ ಆಡೋದಕ್ಕೆ ಅಂತೇಳಿ. ಅವ್ರು ಬಂದಮೇಲೆ ತಿಂಡಿನ ರೆಡಿ ಮಾಡಿಕೊಡ್ಬೇಕು ಅವರಿಗೆ. ಅದಕ್ಕೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ, ಮತ್ತೇನು ಬೇಕಂತಿಲ್ಲ. ಅದಕ್ಕೋಸ್ಕರ ಮತ್ತೇನು ಮಾಡೋಕ್ಕೆ ಹೋಗಿಲ್ಲ, ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿರುತ್ತೆ. ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಲ್ಲ ಅಂತೇಳ್ಬಿಟ್ಟು ಮತ್ತೇನು ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಅಚ್ಚಿನ ಬೆಲ್ಲ ತಂದುಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ನೋಡಿ. ಈಗ ಬೆಲ್ಲ ಒಳ್ಳೆ ಜೇನುತುಪ್ಪ ಥರ ಆಗಿದೆ, ಸಖತ್ತಾಗಿದೆ. ಮಾತ್ರ ಈ ರೀತಿ ಕುದಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಆವಾಗ ಅಡುಗೆಗೂ ಬಳಸ್ಕೋಬೋದು, ಹಾಗೆಯೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಬೆಲ್ಲ ಮಾಡ್ಕೊಂಡ್ರೆ, ಈ ಜೇನುತುಪ್ಪ ಥರ ಬೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ತುಪ್ಪ ಬೆಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಜಾಸ್ತಿ ತುಪ್ಪ ಬೆಲ್ಲ ಎಲ್ಲ ತಿಂತಾರೆ ಇಡ್ಲಿ ದೋಸೆ ಜೊತೆಗೆಲ್ಲ. ಹಾಗಂತ ನನ್ನ ಮಕ್ಕಳು ತಿನ್ನಲ್ಲ, ಅವರಿಗೆ ಅಭ್ಯಾಸನೇ ಇಲ್ಲ ಅದು. ಮತ್ತೆ ಅವರು ಸ್ವಲ್ಪ ಸಿಹಿ ತಿನ್ನೋದು ಕಡಿಮೆ, ಅವರು ಖಾರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಬಜ್ಜಿ ಬೋಂಡಾ ಆ ಥರದ್ದೆಲ್ಲ ಮಾಡ್ಕೊಟ್ರೆ ಇಷ್ಟ.
ಸ್ವೀಟ್ ಎಲ್ಲ ಇಷ್ಟಪಡೋದಿಲ್ಲ. ನಮ್ಮನೆಯಲ್ಲಿ ಏನೇ ಸ್ವೀಟ್ ಮಾಡಿದ್ರು ನಾನೊಬ್ಳೆ ತಿನ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ ಕೂಡ ಚೆನ್ನಾಗಿದೆ. ಕಾಯಿಸ್ಕೊಂಡಿದ್ದೆ, ದಾರದ ಮೇಲೆ ಈಗ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಇಷ್ಟು ಬೆಲ್ಲ ರೆಡಿ ಆಯಿತು. ಕಬ್ಬಿನ ಹಾಲು ತಂದ್ಕೊಂಡ್ಬಿಟ್ಟು ನಾವೇ ಕೂಡ ಮನೆಯಲ್ಲಿ ಜೋನೆ ಬೆಲ್ಲ ರೆಡಿ ಮಾಡ್ಕೋಬಹುದು. ಹೇಗೆ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದರ ಲಿಂಕನ್ನು ಶೇರ್ ಮಾಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈಗಲೂ ಕೂಡ ಕಬ್ಬಿನ ಹಾಲು ತಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೇ. ಸ್ವಲ್ಪ ಇಷ್ಟು ಬೆಲ್ಲ ಮಾಡ್ಕೊಂಡ್ರು ಎಷ್ಟೊಂದು ದಿನ ಬರುತ್ತೆ ಮರಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅಚ್ಚಿನ ಬೆಲ್ಲ ಕಾಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಜೇನುತುಪ್ಪ ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ. ನೀವು ಕೂಡ ಮನೆಯಲ್ಲಿ ಅಚ್ಚಿನ ಬೆಲ್ಲ ತಂದುಕೊಂಡ್ರೆ ಇದೇ ರೀತಿ ಕಾಯಿಸಿಟ್ಕೊಳ್ಳಿ, ಬೇಕಾದಾಗ ಅಡುಗೆಗೆ ಬಳಸ್ಬೋದು, ತಿಂಡಿಗೆ ಏನಾದರೂ ಮಾಡ್ತಿದ್ದೀರಾ ಅಂದರೆ ಬಳಸ್ಬೋದು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಒಂದು ಸ್ಪೂನ್ ತೆಕ್ಕೊಂಡ್ಬಿಟ್ಟು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಖುಷಿ ಮತ್ತು ನಾನು ಇಬ್ಬರು ಸೇರಿಬಿಟ್ಟು ಕಳಲೆ ಬಿಡಿಸಿದ್ವಿ. ನೋಡಿ ನಾನು ಇಷ್ಟು ಸಿಪ್ಪೆ ತೆಗೆದು ಇಲ್ಲಿ ಬಾಕ್ಸಲ್ಲೇ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ. ಅವಳು ಇಲ್ಲಿ ಬಿಡಿಸ್ತಾ ಇದ್ದಾಳೆ, ಇವಾಗ ರಾತ್ರಿನೇ ಎಲ್ಲ ಕಟ್ ಮಾಡಿ ಮುಗಿಸು ಅಂತೇಳಿ. ಈ ಸರಿ ಕಳಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಲಾಸ್ಟ್ ಟೈಮ್ ಎಲ್ಲ ವೈಟ್ ವೈಟ್ ಕಲರಲ್ಲಿ ಇತ್ತು, ಇದು ನೋಡಿ ಈಗಿದೆ. ಇದು ತುಂಬ ಸಣ್ಣ ಇದೆ ಈ ಕಳಲೆ, ಅದು ದಪ್ಪ ದಪ್ಪ ಇತ್ತು. ಇದೇ ಬೇರೆ ಥರ ಕಳಲೆ, ಅದೇ ಬೇರೆ ಥರ ಕಳಲೆ ನೋಡಿ. ಆಗಲೇ 11 ಗಂಟೆಗೆ ಬಂತು ಎಲ್ಲ ಕಟ್. ಹಾಂ 11 ಗಂಟೆ ಬಂತು, ಎಲ್ಲ ಕಟ್ ಮಾಡಿ ಮುಗಿಸಿನೇ ಮಲ್ಕೊಂಡು ಪೆನ್ ಥರ ಇದ್ದಾರೆ. ಹಾಲು ಹಾಕಿ ಇದನ್ನೆಲ್ಲ ಕುಡ್ಕೊಂಡು ಸುದ್ದಿ ಹೇಳ್ತಿದ್ದು. ಅದು ನೀನು ಕಳಲೆ ಬಿಡಿಸ್ತೀನಿ, ಕಳಲೆ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಕಳಲೆನ ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತೇಳಿ. ಪಲ್ಯಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಆಮೇಲೆ ಇದನ್ನ ಚಾಪರಲ್ಲಿ ಎಳ್ಕೊಂಬಿಟ್ರೆ ಪಲ್ಯಕ್ಕೂ ಆಗುತ್ತೆ, ಇಲ್ಲ ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿಯಲ್ಲಿ ತಿರ್ಸ್ಕೊಂಡ್ರೂ ಆಗುತ್ತೆ. ಇವಾಗ ರಾತ್ರಿ 11:30 ಆಗಿದೆ, ಕಟ್ ಮಾಡಿ ಮುಗಿಯೋವರೆಗೆ ಮಲ್ಕೋಬೇಕು. ಈಗ ನೋಡಿ ರಾತ್ರಿ 11:30 ಆಗಿದೆ. ಈಗ ಈ ಕಸ ಎಲ್ಲ ಯಾರು ಎತ್ತಾರೆ ಅನಿಸ್ತಾ ಇದೆ, ಆದರೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿನೇ ಮಲ್ಕೋಬೇಕು, ಇಲ್ಲಾಂದರೆ ಮತ್ತೆ ಬೆಳಿಗ್ಗೆ ಈ ಕೆಲಸ ಮಾಡೋದಕ್ಕೆ ಬೇಜಾರು. ಇವಾಗ ಪೇಪರ್ ಮೇಲೆ ಇರೋದೆಲ್ಲ ಚೀಲಕ್ಕೆ ಹಾಕ್ಬಿಡ್ತೀನಿ, ಬೇಕು ನೋಡಿ ಗಲಾಟೆ ಮಾಡಿ ಮಾಡಿ ಹೋಗಿ ಮಲ್ಕೊಂಡು. ಅವಲಕ್ಕಿ ಮಾಡೋದಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದರಲ್ಲಿ ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ, ಸಾಸಿವೆ ಕಾಳು ಹಾಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಈರುಳ್ಳಿನ ಸೇರಿಸ್ಕೊಳ್ತೀನಿ. ದಪ್ಪ ಗಾತ್ರದ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ನಾವು ಹುರ್ಕೋಬೇಕಾಗತ್ತೆ. ದಪ್ಪ ಅವಲಕ್ಕಿ ಒಗ್ಗರಣೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಇದಕ್ಕೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೋಬೋದು, ಕ್ಯಾರೆಟ್ ಇದನ್ನೆಲ್ಲ ಹಾಕಿ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಬೀನ್ಸ್ ಇದು ಮೂರನ್ನೇ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೆ ಹುಟ್ಕೊಳ್ತೀನಿ. ಈಗ ಟೊಮೆಟೊ ಮತ್ತು ಬೀನ್ಸ್ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ, ಎಲ್ಲವೂ ಎಣ್ಣೆಯನ್ನೇ ಬೇಯಬೇಕು, ಹುಟ್ಕೊಂಡನ್ನು ಬೇಯಿಸ್ಕೋಬೇಕು ಎಣ್ಣೆಯನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಗನೆ ಸಾಫ್ಟ್ ಆಗುತ್ತೆ ತರಕಾರಿಯನ್ನು, ಮತ್ತು ಹೀರ್ಕೊಳ್ಳುತ್ತೆ ಉಪ್ಪನ್ನು. ಬೀನ್ಸ್ ಮತ್ತು ಟೊಮೆಟೊ ಎಣ್ಣೆ ಉಪ್ಪನ್ನು ಕೂಡ ಹೀರ್ಕೊಳ್ಳುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಇವಾಗ ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಬರೋದಕ್ಕೆ, ಮತ್ತು ಅರಿಶಿನವನ್ನು
ಪ್ರತಿನಿತ್ಯ ತಿನ್ನೋದು ಆಹಾರದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕ್ತಾ ಇದ್ದೀನಿ, ಒಂದೆರಡು ಚಿಕ್ಕಿ ಅಷ್ಟೇ. ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡಬಹುದು. ಅವಲಕ್ಕಿಯನ್ನು ತೊಳೆದು ಫ್ರಿಜ್ ಒಳಗಡೆ ಇಟ್ಕೊಂಡಿದ್ದೆ. ಒಂದೆರಡು ನಿಮಿಷಗಳ ಕಾಲ ನೆನೆಸಿ ನೀರನ್ನೆಲ್ಲ ಬಾಕ್ಸ್ಬಿಟ್ಟು, ಇದು ಚೆನ್ನಾಗಿ ಉದುರು ಉದುರು ಆಗುತ್ತೆ ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ. ಈಗ ಅವಲಕ್ಕಿಯನ್ನು ಸೇರಿಸ್ಕೊಳ್ತೀನಿ, ಹಾಗೆ ಸ್ವಲ್ಪ ಹಸಿ ಕಾಯಿತುರಿಯನ್ನು ಕೂಡ ಹಾಕ್ಕೊಳ್ತೀನಿ. ಅವಲಕ್ಕಿಗೆ ಕಾಯಿತುರಿ ಹಾಕ್ಕೊಂಡಾಗ ಒಳ್ಳೆ ರುಚಿ ಕೊಡುತ್ತೆ. ನಂತರ ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲನೇ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚಿನ ಬೆಲ್ಲನ ನಾನು ಕರೆಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ರುಚಿಕರವಾದಂಥ ಅವಲಕ್ಕಿ ರೆಡಿಯಾಗಿದೆ ತಿನ್ನೋದಕ್ಕೆ ಅಂತೇಳಿ. ನಾನಿಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬಹುದು, ಈವ್ನಿಂಗ್ ಟೈಮಲ್ಲೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ನಿನ್ನೆ ಕೈಗೆ ಕ್ಲೇ ಹಾಕೊಂಡಿದ್ದೆ, ಮತ್ತೆ ಉದ್ದ ನೇಲ್ಸ್ ಮಾಡ್ಕೊಂಡಿದ್ದೆ. ತುಂಬಾ ಜನ ನಂದೇ ಕೈ ಅಂತ ಗೆಸ್ಟ್ ಮಾಡಿದ್ದೀರ, ಥ್ಯಾಂಕ್ ಯು. ನಾವು ಸ್ಕೂಲಲ್ಲಿ ಉದ್ದ ನೇಲ್ಸ್ ಬಿಟ್ಕೊಳ್ಬಾರ್ದು, ಅದಕ್ಕೋಸ್ಕರ ಹಂಗೆ ಕ್ಲೇ ಹಾಕೊಂಡಿದ್ದೆ. ಬನ್ನಿ, ನಮ್ಮ ಹೊಸ ಮನೆ ಒಳಗಡೆ ಏನಾಯಿತು ಕತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅಲ್ಲಿ ಎಂಜಿನಿಯರ್ ಬಂದಿದ್ದಾರೆ, ಮೇಸ್ತ್ರಿ ಬಂದಿದ್ದಾರೆ, ಪ್ಲಂಬರು ಮತ್ತು ಎಲೆಕ್ಟ್ರಿಷಿಯನ್ನು, ಕಾರ್ಪೆಂಟ್ರಿ ಎಲ್ಲರೂ ಕೂಡ ಬಂದಿದ್ದಾರೆ. ಏನು ಮೇಡಮ್ ಈ ಥರ ಕತೆ ಆಗೋಯ್ತು? ಅದು ಆ್ಯಕ್ಚುಲಿ ಗೊತ್ತಾದಂಗಾರು ಆಯ್ತಲ್ಲ, ನೆಕ್ಸ್ಟ್ ನಮಗೂ ಬಿಲ್ಡಿಂಗ್ ಕಟ್ಟೋದಿದ್ರೆ ಇದಾದರೆ. ಅದು ಮೊದಲೇ ಐಡಿಯಾ ಇರಬೇಕಿತ್ತಲ್ವಾ? ನಾವು ನೈಟ್ ಎಲ್ಲ ನಿದ್ದೆ ಮಾಡದೆ ರಾತ್ರಿ ಅದು ಮನೆ ಸ್ನಾನ ಮಾಡ್ದಂಗಿತ್ತು, ಮೇಲಿಂದ ನೀರು. ಮತ್ತೆ ಇವ್ರ ಪಾಪ ನಿನ್ನೆ ಅಷ್ಟೇ ಬಂದಿದ್ದಾರೆ, ನೀರು ಬಳಸಬೇಡಿ ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಎಲ್ಲರೂ ಬಂದ ತಕ್ಷಣ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಕಂಡು ಹಿಡಿದ್ರು ಬೇಗನೆ. ಇಲ್ಲ ಅಂತಂದರೆ ಎಲಿವೇಶನೆಲ್ಲ ಆಗಿಬಿಟ್ಟಿತ್ತು, ಮೇಲೆಲ್ಲಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅದನ್ನೆಲ್ಲ ಒಡೆದು ಎಲ್ಲ ತೆಗೆಯೋದು ತುಂಬ ಸಮಸ್ಯೆ ಆಗಿರೋದು. ಸಾರ್ವೆ ಎಲ್ಲ ಹಾಕ್ಕೊಂಡು ಮಾಡಬೇಕಿತ್ತು. ನೋಡಿ, ಇಲ್ಲಿ ಒಡೆದಿದ್ದಾರೆ ಗೋಡೆ, ಒಳಗೆ ಮತ್ತು ಕೆಳಗಡೆ ಎಲ್ಲ ಒಡೆದಿದ್ದಾರೆ. ಇಲ್ಲಿ ಸೋಲಾರ್ ಪೈಪು ಕಟ್ಟಾಗೋಗಿದೆ ಅಂತೆ. ಕಾರ್ಪೆಂಟ್ರಿ ಕೂಡ ಬರೋದಕ್ಕೆ ಕೇಳಿದ್ವಿ ಬೇರೆ ಕೆಲಸಕ್ಕೆ, ಆದರೆ ಅವರು ಕೂಡ ಬಂದಿದ್ದು ಒಳ್ಳೆಯದಾಯಿತು. ಕಿಚನಲ್ಲಿ ಕ್ಯಾಬಿನೆಟ್ ತೆಗಿಬೇಕಾಗಿತ್ತು, ಅಲ್ಲೇ ಕೆಳಗಡೆ ಆಗಿರೋದ್ರಿಂದ ಅದನ್ನೆಲ್ಲ ತೆಗಿಬೇಕು ಅಂತಂದರೆ ಮತ್ತೆ ಅವ್ರನ್ನ ಕರೆಸಬೇಕಾಗಿತ್ತು. ಇವಾಗ ಅದನ್ನೆಲ್ಲ ತೆಗೆದು ನೋಡಿ, ಇಲ್ಲಿ ಒಡೆದು ಓಪನ್ ಮಾಡಿದ್ದಾರೆ. ಪೈಪ್ ಕಟ್ಟಾಗಿರೋದನ್ನ ತೆಗೆದು ಬೇರೆ ಪೈಪ್ನ ಕೂಡಿಸಿದ್ದಾರೆ, ಈಗ ಜಾಯಿಂಟ್ ಮಾಡಿದ್ದಾರೆ. ಅಲ್ಲಿ ಮೇಸ್ತ್ರಿ ಪ್ಲಂಬರ್ ಇವರೆಲ್ಲ ಹೇಳ್ತಾ ಇದ್ರು, ನೀರಿನ ಪೈಪು ಇದೆಲ್ಲ ನಾವು ಚೆಕ್ ಮಾಡಿದ್ವಿ, ಎಲ್ಲನೂ ಸರಿ ಇತ್ತು. ಆದರೆ ಸೋಲಾರ್ ಆಮೇಲೆ ಹಾಕೋದು ಅದನ್ನ ಚೆಕ್ ಮಾಡಿರಲಿಲ್ಲ, ಆಮೇಲೆ ಹಾಕೋದ್ರಿಂದ ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಹೀಗಾಗತ್ತೆ ಅನ್ನೋದು ನಮಗೂ ಕೂಡ ಮೊದಲೇ ಗೊತ್ತಾಗಿರೋದು, ಇಷ್ಟು ವರ್ಷದಲ್ಲಿ ನಮಗೂ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ರು ಇವರೆಲ್ಲ. ಹೊಸದಾಗಿ ಮನೆಯೆಲ್ಲ ಕಡಿಸಿದಾಗ ಅದನ್ನ ಬಳಸೋದಕ್ಕೆ ಸ್ಟಾರ್ಟ್ ಆದಮೇಲೆ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗೋದು. ನಾವೇ ನಿಂತು ಎಷ್ಟೇ ಮಾಡಿಸಿದ್ರು ಕೂಡ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆದರೂ ಹಾಗೇ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆದರೂ ತುಂಬ ಬೇಗ ಗೊತ್ತಾಯಿತು, ಸರಿ ಹೋಯ್ತಲ್ಲ, ಅದೇ ಒಂಥರ ಸಮಾಧಾನ. ಆದರೂ ಎರಡು ತಿಂಗಳಿಗೆ ಮತ್ತೆ ಗೋಡೆಯನ್ನು ಒಡೆಯೋ ಹಾಗಾಯ್ತಲ್ಲ, ಮತ್ತೆ ಪ್ಯಾಚ್ ವರ್ಕ್ ಮಾಡಬೇಕಲ್ಲ ಅನ್ನೋದು ಒಂದು ಕಡೆ ಬೇಜಾರು ಕೂಡ ಇದೆ. ಪೈಪ್ ಜಾಯಿಂಟ್ ಮಾಡಿ ಮೂರ್ನಾಲ್ಕು ದಿವಸ ಹಾಗೆ ಬಿಟ್ಟಿಡೋದಕ್ಕೆ ಕೇಳಿದ್ದೀವಿ, ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ಅದಕ್ಕೆ ಸಿಮೆಂಟ್ ಹಾಕೋದಾಗಲಿ ಟೈಲ್ಸ್ ಕೊಡಿಸೋದಾಗಲಿ ಏನು ಮಾಡೋದು ಬೇಡ ಅಂತ ಹೇಳಿದ್ದೀವಿ. ಬಿಲ್ಡಿಂಗ್ ಕಟ್ಟುವವರಿಗೂ ಕೂಡ ಒಂದೊಂದು ಬಿಲ್ಡಿಂಗ್ ಕಟ್ಟಿದಾಗ ಒಂದೊಂದು ರೀತಿ ಹೊಸ ಅನುಭವಗಳು ಆಗ್ತಾನೇ ಇರುತ್ತೆ. ಅವ್ರ ಹತ್ರ ಹೇಳ್ತಾ ಇದ್ವಿ, ನೆಕ್ಸ್ಟ್ ಎಲ್ಲಾದರೂ ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ಹೋದಾಗ ಮೊದಲೇ ಸೋಲಾರ್ದು ಕೂಡ ಚೆಕ್ ಮಾಡಿ, ಈ ಥರ ಸಮಸ್ಯೆ ಆಗದಿರೋ ಥರ ನಿಮಗೆ ಒಂದು ಅನುಭವ ಆಯ್ತಲ್ಲ ಅಂತೇಳಿ. ಬಾಡಿಗೆ ಬಂದವರಿಗೆ ಆಮೇಲೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಮೊದಲು ಇಲ್ಲಿ 15 ದಿವಸ ಉಳ್ಕೊಂಡಿದ್ವಿ ಮನೆಯಲ್ಲಿ. ಆದರೂ ಕೂಡ ಅವಾಗ ನಮಗೇನು ಗೊತ್ತಾಗಿಲ್ಲ, ಇವಾಗ ಬಾಡಿಗೆಯವ್ರು ಬಂದಮೇಲೇ ಇದು ಗೊತ್ತಾಯಿತು. ಏನು ಮಾಡೋದು, ಸದ್ಯ ಅವ್ರು ಬಂದ ದಿವಸನೇ ಗೊತ್ತಾಗಿದ್ದು, ಅದು ಕೂಡ ಒಳ್ಳೆಯದಾಯಿತು, ಅವ್ರಿಗೂ ಕೂಡ ಅಷ್ಟೊಂದು ಸಮಸ್ಯೆ ಆಗಲ್ಲ. ಸ್ವಲ್ಪ ದಿನದ ಮೇಲೆ ಗೊತ್ತಾದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗಿಬಿಡತ್ತೆ ನೀರಿಲ್ಲ ಅಂತಂದಾಗ. ಯಾರಾದರೂ ಹೊಸದಾಗಿ ಮನೆ ಕಟ್ತಿದ್ದೀರಾ ಅಂತಂದರೆ ನೀವು ನೀರಿನ ಪೈಪೆಲ್ಲ ಚೆಕ್ ಮಾಡುವಾಗೇ ಸೋಲಾರ್ ಪೈಪ್ ಕೂಡ ಚೆಕ್ ಮಾಡಿ ನೀರು ಲೀಕ್ ಆಗತ್ತಾ ಅಂತೇಳಿ, ಕರೆಕ್ಟಾಗಿದೆಯಾ ಅಂತೇಳಿ ನೋಡೇ ಟೈಲ್ಸ್ ಎಲ್ಲ ಕೂಡಿಸಿ ಗೋಡೆಗೆ. ಆನಂತರ ಇಲ್ಲ ಅಂದರೆ ನಮ್ಮ ಮನೇಲಿ ಆದಂಥ ಪ್ರಾಬ್ಲಮ್ಮೇ ನಿಮಗೂ ಕೂಡ ಆಗತ್ತೆ.
ತುಂಬಾ ನೀರು ಲೀಕ್ ಆಗ್ತಿರುತ್ತೆ, ಎಲ್ಲಿಂದ ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸದ್ಯಕ್ಕೆ ಇಡೀ ಬಿಲ್ಡಿಂಗ್ ಒಡೆಯೋ ಕೆಲಸ ಬಂದಿಲ್ಲ. ಅವರು ಕೂಡ ಅದೇ ಥರ ಮಾತಾಡ್ತಾ ಇದ್ರು, ಮೇಸ್ತ್ರಿ ಮತ್ತು ಇಂಜಿನಿಯರ್ ಎಲ್ಲ. ಎಲ್ಲಿ ಅಂತ ಗೊತ್ತಾಗದೆ ಹೋದರೆ ಮೇಲೆಲ್ಲ ಸಾರ್ವೆ ಎಲ್ಲ ಹಾಕ್ಕೊಂಡೆಲ್ಲ ಇದು ಮಾಡಬೇಕಿತ್ತು, ಎಲಿವೇಷನ್ ಕೂಡ ಆಗೋಗಿತ್ತು, ಕಷ್ಟ ಆಗ್ತಿತ್ತು ಅಂತೇಳಿ. ಸದ್ಯಕ್ಕೆ ಎಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಯಿತು. ಇನ್ನೂ ನೋಡಬೇಕು, ಇವಾಗ ಅದೆಲ್ಲ ಮಾಡ್ಬೋದ್ರು, ಆದರೂ ಕೂಡ ಮತ್ತೂ ನೀರು ಲೀಕ್ ಆಗ್ತಿದೆ. ನಾನು ಈಗ ಬರುವಾಗ ನೋಡ್ಕೊಂಡು ಬಂದೆ ಆಫೀಸಿಂದ ಬರೋ ಟೈಮಲ್ಲಿ, ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಬಂದೆ ಮನೆಗೆ, ಬರುವಾಗಲೂ ಕೂಡ ಹೊರಗಡೆ ನೀರು ಲೀಕ್ ಆಗ್ತಾನೆ ಇತ್ತು. ಮತ್ತೆ ನೋಡಬೇಕು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ, ಮತ್ತೆ ಎಲ್ಲ ಆಗಿದೆ ಅಂತ ಗೊತ್ತಿಲ್ಲ.